ಸಚಿವಾಲಯದ ಸೋಫಾಗಳಿದ್ದಾವ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಅನುಮಾನ ಮೂಡಿಸಿದೆ ಕೋಳಿವಾಡ ನಿವಾಸದಲ್ಲಿರುವಂತಹ ಸೋಫಾಗಳು. ಹಾಗಾದ್ರೆ ಯಾವ ಸೋಫಾಗಳು, ಎಲ್ಲಿಯ ಸೋಫಾಗಳು ಅನ್ನುವ ಪ್ರಶ್ನೆಗೆ ಯಾಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ನ್ಯೂಸ್ ಅನ್ನೋದನ್ನ ನಾವು ಗಮನಿಸೋಣ. ಕೆಬಿ ಕೋಳಿವಾಡ ಮಾಜಿ ಸ್ಪೀಕರ್ ಅವರ ನಿವಾಸದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೋಫಾಗಳಿದ್ದಾವೆ. ಅಫ್ಕೋರ್ಸ್ ಅದನ್ನ ಅವ್ರ ಸ್ವಂತದ್ದು ಆಗಿರಬಹುದು ಅನ್ನೋದನ್ನ ನಾವು ಹೇಳಬಹುದು. ಆದ್ರೆ ಮುಂಚೆ ಎಲ್ಲೋ ನೋಡಿದ್ವೆ ಇಲ್ಲಿದಾವಲ್ಲ ಅನ್ನುವ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಜಾಲಹಳ್ಳಿಯ ಗಂಗಮ್ಮ ವೃತ್ತ ಸಮೀಪವಿರುವ ಅವರ ನಿವಾಸದಲ್ಲಿ ವಿಧಾನಸಭೆ ಸಚಿವಾಲಯದ ಸೋಫಾಗಳು ಕೋಳಿವಾಡ ನಿವಾಸಕ್ಕೆ ಶಿಫ್ಟ್ ಆಗಿರಬಹುದು ಅನ್ನುವ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಸಭಾಧ್ಯಕ್ಷರಾಗಿದ್ದಾಗ ಶಿಫ್ಟ್ ಮಾಡಿರಬಹುದು ಅನ್ನುವ ಒಂದು ಗುಮಾನಿ ಇದೆ. ಸಭಾಪತಿಯಾಗಿದ್ದಾಗ ಕೋಳಿವಾಡ ವಿರುದ್ಧ ಅಕ್ರಮದ ಆರೋಪಗಳಿದ್ವು, ಅಕ್ರಮದ ಆರೋಪಗಳನ್ನು ಅವರು ಎದುರಿಸ್ತಾ ಇದ್ರು. ಅವರು ಏನೇ ಉತ್ತರವನ್ನು ಕೊಟ್ಟರು ಕೂಡ ಆ ಆರೋಪಕ್ಕೆ ಸರಿಯಾದಂಥ ಒಂದು ಸಮರ್ಥನೆ ಕೊಡುವಲ್ಲಿ ಅವರು ವಿಫಲರಾಗಿದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಅದನ್ನು ಜ್ಞಾಪಿಸಿಕೊಳ್ಬಹುದು. ಮಾಜಿ ಸ್ಪೀಕರ್ ನಿವಾಸದಲ್ಲಿ ಸಚಿವಾಲಯದ ಸೋಫಾಗಳು ಪ್ರತ್ಯಕ್ಷ ಆಗಿದ್ದಾವೆ. ಹೀಗಾಗಿ ಕೋಳಿವಾಡ ನಿವಾಸದಲ್ಲಿರುವಂತಹ ಲಕ್ಸುರಿ ಸೋಫಾಗಳು ಅನುಮಾನ ಮೂಡಿಸಿದ್ದಾವೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದು ಕೆಬಿ ಕೋಳಿವಾಡ ಅವರು ಕೂತ್ಕೊಂಡಿರುವಂತಹ ಅವರ ನಿವಾಸ. ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ರಿ. ಕೆಬಿ ಕೋಳಿವಾಡ ನಿವಾಸದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೋಫಾಗಳು ರಾರಾಜಿಸ್ತಾ ಇದ್ದಾವೆ. ರೇ, ನಾವು ತೆಗೆದುಕೊಳ್ಬಾರ್ದೇನ್ರಿ ಅಂತ ಅವ್ರ ಸಮರ್ಥನೆಯನ್ನು ಕೊಡಬಹುದು. ಆದರೆ ನಮ್ಮ ಪ್ರಶ್ನೆ ಅದಲ್ಲ. ಜಾಲಹಳ್ಳಿಯ ಗಂಗಮ್ಮ ವೃತ್ತ ಸಮೀಪದಲ್ಲಿರುವ ಅವರ ನಿವಾಸದಲ್ಲಿರುವಂತಹ ಈ ಸೋಫಾಗಳು ಎಲ್ಲಿ ಇವು ಅನ್ನೋದಕ್ಕೆ ಅವರೊಂದಿಷ್ಟು ಸ್ಪಷ್ಟನೆ ಕೊಡಬೇಕಾಗತ್ತೆ. ವಿಧಾನಸಭಾ ಸಚಿವಾಲಯದ ಸೋಫಾಗಳು ಕೋಳಿವಾಡ ನಿವಾಸಕ್ಕೆ ಶಿಫ್ಟ್ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಸಭಾಧ್ಯಕ್ಷರಾಗಿದ್ದಾಗ ಶಿಫ್ಟ್ ಮಾಡಿರುವಂತಹ ಅನುಮಾನ ಇಲ್ಲಿ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಸಭಾಪತಿಯಾಗಿದ್ದಾಗ ಕೋಳಿವಾಡ ವಿರುದ್ಧ ಅಕ್ರಮದ ಆರೋಪ ಇದ್ದದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಬಹುದಾಗಿದೆ. ಬನ್ನಿ, ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವು ಜೋಹಳ್ಳಿ. ಎಸ್ ಶಿವು, ಯಾವುದೇ ಒಂದು ಪಾತ್ರ ಮಾಡುವಾಗ ಆ ಪಾತ್ರಕ್ಕೆ ಅಂಟಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಕೋಳಿವಾಡ ಅವರ ಸದ್ಯದ ನ್ಯೂಸ್ ಸಾಕ್ಷಿ ಅಂತ ಅನ್ಸುತ್ತೆ. ಒಂದು ವೇಳೆ ಆ ಸೋಫಾಗಳು ಸಚಿವಾಲಯದ್ವೇ ಆಗಿದ್ರೆ ಏನ್ ಹೇಳ್ತೀರಿ ಶಿವು? ಇಲ್ಲ, ಕರೆಕ್ಟ್ ರಾಘವ್. ಯಾಕೆಂದ್ರೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿದ್ದಂತಹ ಈ ಸೋಫಾಗಳು, ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳು, ಇದೀಗ ಅದನ್ನ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆಂದ್ರೆ ಮಾಜಿ ಸ್ಪೀಕರ್ ಆಗಿದ್ದಂತವ್ರೆ ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರೆ ಇನ್ನ ಸಾಮಾನ್ಯ ಜನರು ಯಾವ ರೀತಿಯಾಗಿ ನಡೆದುಕೊಳ್ಬಹುದು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ನೋಡುವಂತ ಒಂದು ಪ್ರಶ್ನೆ ರಾಘವ್. ಯಾಕೆಂದ್ರೆ ಅಷ್ಟು ಸ್ಪೀಕರ್ ಆಗಿದ್ದಂತ ಸಂದರ್ಭದಲ್ಲಿ ಕೋಳಿವಾಡ ಅವರು ವಿಧಾನಸಭೆ ಸಚಿವಾಲಯಕ್ಕೆ ಏನು ಖರೀದಿ ಮಾಡಿದ್ರು ಆ ಸೋಫಾಗಳನ್ನ ಈಗ ತಮ್ಮ ಖಾಸಗಿ ನಿವಾಸಕ್ಕೆ, ಅಂದ್ರೆ ಸ್ವಂತ ನಿವಾಸ ಏನಿದೆ ಸರ್ಕಾರಿ ನಿವಾಸವನ್ನ ಹೊರತುಪಡಿಸಿ, ಯಾಕೆಂದ್ರೆ ಅಧಿಕಾರ ಕಳೆದುಕೊಂಡ ನಂತರ ಸರ್ಕಾರಿ ನಿವಾಸವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ಆದ್ರೆ ಅಲ್ಲಿರುವಂತಹ ಪೀಠೋಪಕರಣಗಳನ್ನ ತಮ್ಮ ನಿವಾಸಕ್ಕೆ ಬದಲಾಯಿಸಿಕೊಳ್ಳುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಈಗ ಉದ್ಭವಿಸಿದೆ. ಎಸ್ ಎಸ್ ಶಿವು, ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದನ್ನು ಗಮನಿಸಿದ್ರೆ ಮೋಸ್ಟ್ಲಿ ಇದು ನಮಗೆ ನ್ಯೂಸ್ ಆಗಿರುತ್ತೆ, ಆದರೆ ಅದು ಅವ್ರಿಗೆ ತೀರಾ ಸಹಜ ಅನಿಸಿರ್ಬೋದಾ ಅಂತ ನಮಗೆ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಶಿವು. ಖಂಡಿತವಾಗ್ಲೂ ರಾಘವ್, ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಆರೋಪಗಳು ಕೋಳಿವಾಡ ಅವರ ಮೇಲೆ ಕೇಳಿ ಬಂದಿತ್ತು. ಯಾಕೆಂದ್ರೆ ನೇಮಕಾತಿ ವಿಚಾರದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವರು ಅವ್ಯವಹಾರ ಎತ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಏನು ನೇಮಕಾತಿ ಮಾಡಿರುವಂತಹ ಸಂದರ್ಭದಲ್ಲಿ ನೇಮಕಾತಿಗೆ ಒಳಪಡುವವರ ಹಿಂದೆ ಅವರು ಅಕ್ರಮವಾಗಿ ಹಣವನ್ನು ಕೂಡ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಆ ಅಭ್ಯರ್ಥಿಗಳು ಕೂಡ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಇದನ್ನ ನೋಡಿದಾಗ ಎಲ್ಲ ಒಂದು ಕಡೆ ಕೋಳಿವಾಡ ಅವರು ಈ ಒಂದು ರೀತಿಯಾಗಿ ಸರ್ಕಾರಿ ವಸ್ತುಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದ್ರೆ ಇದನ್ನು ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಸೋಫಾಗಳು ಅನ್ನುವುದಕ್ಕೆ ಅಲ್ಲಿ ಬಲವಾದ ಕಾರಣಗಳಿವೆ. ಆ ಒಂದು ಯಾವುದೇ ರೀತಿಯಾದಂತ ವಸ್ತುಗಳನ್ನ ಖರೀದಿಸಬೇಕಾದ್ರೂ ಕೂಡ ಅದಕ್ಕೆ ಒಂದು ನಂಬರ್ ಅನ್ನ ನೀಡಲಾಗತ್ತೆ. ಆ ಒಂದು ಪೀಠೋಪಕರಣಗಳಿಗೆ, ಸೋಫಾಗಳಿರ್ಬೋದು, ಜೊತೆ ಮೇಜುಗಳಿರ್ಬೋದು, ಯಾವುದೇ ಆಗಿದ್ರು ಕೂಡ ಅದಕ್ಕೆ ಒಂದು ನಂಬರ್ ಅನ್ನ ಮೆನ್ಷನ್ ಮಾಡ್ತಾರೆ. ಸೊ ಅದೇ ನಂಬರ್ ಇವತ್ತಿನವರೆಗೂ ಕೂಡ ಆ ಒಂದು ಸೋಫಾದ ಮೇಲೆ ಹಾಗೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಇದನ್ನ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳಬೇಕಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಇಂಥ ಒಂದು ಕೊರತೆ ಅವರಿಗೆ ಕಾಡ್ತಾ ಇದೆ ಅನ್ನೋದನ್ನು ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅನ್ನೋದಷ್ಟೇ.